ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ ಎಂಬ ಅನುಮಾನ ಮೂಡಿಬರುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಟಲ್ ಮ್ಯಾನ್. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅನ್ನೋ ಹಾಗೆ ತನ್ನ ಬಳಿ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಲು ಆ ತಾಯಿ ರಾಜರಾಜೇಶ್ವರಿಯಾಗಿ ನೆಲೆ ನಿಂತ ಕ್ಷೇತ್ರ ರಾಜರಾಜೇಶ್ವರಿ ನಗರ. ಮೈಸೂರಿನ ಚಾಮುಂಡೇಶ್ವರಿಯ ಅವತಾರವೇ ರಾಜರಾಜೇಶ್ವರಿ ಎಂದು ಸಹ ಭಕ್ತರು ಹೇಳುತ್ತಾರೆ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಚಂಡ ಮುಂಡರಂತೆ ಜನ್ಮ ತಾಳಿದವರು ಕೊರಂಗು ಕೃಷ್ಣ ಮತ್ತು ಮುನಿರತ್ನ. ಕೆಲ ವರ್ಷಗಳ ಹಿಂದೆ ರೌಡಿ ಕೊರಂಗು ಶಿವನ ಪಾದ ಸೇರಿದ. ಈ ಮುನಿರತ್ನ ಮಾತ್ರ ಇಂದಿಗೂ ಇಲ್ಲಿ ಪ್ರಜಾಪೀಡಕನಾಗಿ ಸ್ತ್ರೀಕಂಟಕನಾಗಿ ಮೆರೆಯುತ್ತಿದ್ದಾನೆ. ಕೆಲ ದಿನಗಳ ಹಿಂದೆ ಈ ಮುನಿರತ್ನ ಚುನಾವಣಾ ಪ್ರಚಾರ ಮಾಡ್ತಾ ಕ್ಷೇತ್ರಕ್ಕೆ ಯಾರೇ ಬಂದರೂ ಹೊಡೆದು ಕಳಿಸಿ ಅಂತ ತಮಿಳಿನಲ್ಲಿ ಕರೆ ಕೊಡ್ತಾನೆ. ಅದೀಗ ಅಕ್ಷರಶಃ ಅವನ ಚೇಲಾಗಳು ಪಾಲಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಕುಸುಮಾರವರು ಮತಯಾಚನೆ ಮಾಡ್ತಾ ಕ್ಷೇತ್ರದಲ್ಲಿ ತಿರುಗ್ತಾ ಇದ್ದಾರೆ. ಅವರಿಗೆ ಸಿಗ್ತಾ ಇರೋ ಜನಬೆಂಬಲ ಕಂಡು ಮುನಿರತ್ನ ಚೇಲಾಗಳು ಹಲ್ಲೆ ಮಾಡ್ತಾರೆ. ಅಫ್ಕೋರ್ಸ್, ಇದಕ್ಕೆ ಮುನಿರತ್ನ ಕುಮ್ಮಕ್ಕೂ ಇದ್ದೇ ಇದೆ. ಈ ಹಲ್ಲೆಯನ್ನು ತಡೆಯಬೇಕಾದ ಪೊಲೀಸರು ಸಹ ಈ ಹಲ್ಲೆಗೆ ಪರೋಕ್ಷ ಬೆಂಬಲ ಸೂಚಿಸಿ ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ಖಂಡನೀಯ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ, ಅದರಲ್ಲೂ ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ ಎಂಬ ಅನುಮಾನ ಮೂಡಿಬರುತ್ತದೆ. ರಾಜರಾಜೇಶ್ವರಿ ನಗರದ ಪ್ರಜ್ಞಾವಂತ ಮತದಾರರು ತಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕಾ ಅಥವಾ ರೌಡಿ ಕ್ಷೇತ್ರವನ್ನಾಗಿ ಮಾಡಬೇಕಾ ಎಂದು ನಿರ್ಧರಿಸಬೇಕಾಗಿದೆ.